एलू नमस्कार इवतेनु ಅರಸೀಕೆರೆ ಪಟ್ಟಣದಲ್ಲಿ ಇಡಿ कर्नाटक ನೋಡಬೇಕಾದಂತ ಒಂದು ಬೃಹತ್ ಏನದಲ್ಲ ಪಾದಯಾತ್ರೆ ಇವತ್ತು ತಾವೆಲ್ಲರೂ ಏನು ತೋರಿಸಿಕೊಟ್ಟಿರಿ ಮಟ್ಟಮಲ್ ತಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಬಂಧುಗಳೇ। ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾರದರ ಬಲ್ಲಿ ಲೀಡರ್ ಮಾಡೋ ಫ್ಯಾಕ್ಟರಿ ಅದ ಅಂದ್ರೆ ಅದು ದೇವೇಗೌಡರ ಬಲ್ಲಿ। ಅದು ಇವತ್ತು ನೀವು ಅರಸೀಕೆರೆದಾಗ ಎಲ್ಲ ಇಷ್ಟೊಂದು ಜನಸೋಮ ಸೇರಿ ಇವತ್ತು ಪ್ರೂವ್ ಮಾಡಿದ್ರಿ। ದೇವೇಗೌಡರಿಗೆ ಹೇಳಿದ್ರಿ ನೀವೇನು ಕುಗ್ಗದ ಬೇಡ, ನಿಮ್ಮ ಫ್ಯಾಕ್ಟರಿ ಚಾಲು ಅದ, ಲೀಡರ್ಗಳು ತಯಾರು ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ನೀವು ತೋರಿಸ್ಕೊಟ್ರಿ ಬಂಧುಗಳೇ। ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತನ ಮಂಥನ ನಡೀತಾ ಇದೆ। ಯಾರು ರೈತರ ಪರವಾಗಿ ಕೆಲಸ ಮಾಡಿದಾರ, ಯಾರು ಬಡವರ ಪರವಾಗಿ ಕೆಲಸ ಮಾಡಿದಾರ ಅಂತೇಳಿ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ವೇದಿಕೆಗೆ ಬಂದಿದ್ದಾರೆ ಬಂಧುಗಳೇ। ಎಲ್ಲರೂ ಪರವಾಗಿ ನಾನು ಅವರಿಗೆ ಸ್ವಾಗತ ಮಾಡ್ತೀನಿ। ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ರೇವಣ್ಣ ಅವರಿಗೆ, ಸನ್ಮಾನ್ಯ ಪ್ರಜ್ವಲ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ಇಬ್ರಾಹಿಂ ಸಾಹೇಬ್ರಿಗೆ। ಬಂಧುಗಳೇ, ಈಗ ಹೇಳ್ತಾ ಇದ್ದೆ ನಾನು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಎಲ್ಲ ಪಾರ್ಟಿದವರು ತಮ್ಮ ಪ್ರಣಾಳಿಕೆ ತಗೊಂಡು ಹೊರಟಿದಾರ ಜನಮನ ಒಲಿಸಲಿಕ್ಕೆ। ಆದರೆ ನಮ್ಮ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಪಂಚರತ್ನ ಯಾತ್ರೆಯಲ್ಲಿ ಅದ್ಭುತ ಸ್ವಾಗತ ಅನ್ನೋದರ ಜನ ತೋರ್ತಾ ಇದ್ದಾರೆ ಬಂಧುಗಳೇ। ಇಂಥ ಒಂದು ಇದರಲ್ಲಿ ತಾವೆಲ್ಲರೂ ಸೇರಿ ಇವತ್ತು ತೋರಿಸ್ಕೊಟ್ಟಿದ್ದೀರಾ। ಇವತ್ತು ಯಾರೇ ಬರಲಿ ಅರಸೀಕೆರೆಯಲ್ಲಿ ಗೆದ್ದದ JDS, ಗೆದ್ದದ ಕುಮಾರಸ್ವಾಮಿ ಅವರ ಪಾರ್ಟಿ। ಹಾಗಾಗಿ ಬಂಧುಗಳೇ, ಇವತ್ತು ನಾನು ಬೀದರ್ನಿಂದ ಬಂದಿದ್ದೀನಿ, ಬಸವಣ್ಣವ್ರ ನಾಡು, ಇವತ್ತು ಬಸವಣ್ಣವ್ರ ಕರಂಭೂಮಿ। 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದಾರ ಇವನು ಯಾರವ, ಇವನು ಯಾರವ, ಇವ ನನ್ನವ, ಇವ ಅನ್ನವ ಅಂತೇಳಿ ಏನು ಹೇಳಿದಾರ ಆ ರೀತಿ ಇವತ್ತು ಅರಸೀಕೆರೆಯಲ್ಲಿ ನಡಿಬೇಕಾಗಿದೆ। 500 ವರ್ಷ ಪೈಲೆ ಕನಕದಾಸರು ಏನು ಹೇಳಿದಾರ, ಕುಲ ಕುಲ ಎಂದು ನೀವು ಹೊಡೆದಾಡಿರುವ ಕುಲದ ನೆಲ ಏನಾರ ಬಲ್ಲಿರ ಅಂತ ಹೇಳಿದಾರ। ಅಂತ ಒಂದು ಸಮಯ ಇವತ್ತು ಬಂದಿದೆ ಬಂಧುಗಳೇ। ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತೆಲ್ಲರೂ ಒಗ್ಗಟ್ಟಿನಿಂದ, ಅದು ವಿಶೇಷವಾಗಿ ನಾನು ಹಾಲು ಮತ ಸಮಾಜದವರಿಗೆ ಹೇಳಕ್ಕೆ ಬಯಸ್ತೀನಿ, ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತಾವತ್ತು ಜನತಾ ದಳ ಯಾವತ್ತಾವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾರ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಬಂಧುಗಳೇ। ಹಾಗಾಗಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು 100% ಗ್ಯಾರಂಟಿ। ಹಾಗಾಗಿ ನೀವೇನು ಹೆದರೋದು ಬೇಕಾಗಿಲ್ಲ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥ ಶ್ರಮ ನಮಗೆಲ್ಲ ಇದೆ। ಅದಕ್ಕೆ ರೇವಣ್ಣವ್ರು ಹೇಳಿದ್ರು ಇವತ್ತು ಸಾಕಷ್ಟು ಕೆಲಸ, ಇವತ್ತು ನಿಮಗೆ ಹೇಳಬೇಕಾದ್ರೆ ಇವತ್ತು ಕೆಲಸದಲ್ಲಿ ರೇವಣ್ಣವ್ರು ಯಾವತ್ತೂ ಹಿಂದೆ ಬಿದ್ದಿಲ್ಲ। ಅದಕ್ಕೆ ನಮ್ಮ ಇಬ್ರಾಹಿಂ ಸಾಹೇಬರು ಬಂದಾರ ಅವ್ರ ಬಂಧುಗಳೇ ಇವತ್ತು ನಿಮಗೆಲ್ಲ ಹೇಳ್ತೀನಿ, ಇವತ್ತು ನಮ್ಮೆಲ್ಲ ಮುಸಲ್ಮಾನ್ ಭಾಯ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಇದ್ದಾರ। ಆಪ್ ಕೋಯಿ ಡರ್ನೆ ಕಾ ಬಾತ್ ನೇ, ಬೀದರ್ ಸೆ ಲೇಕೆ ಚಾಮರಾಜನಗರ್ ತಕ್ ಅಗರ್ ಕೌನ್ ಸಾ ಪಾರ್ಟಿ ಹೈ ತೋ ವೋ JDS ಹೈ ಭಾಯಿ ಲೋಗ, JDS ಹೈ। ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ। ಇವತ್ತು ಏನು ಇಂಥ ಒಂದು ಜನಸೋಮ ಇವತ್ತು ನಡೆದಿದೆ, ಇದು ಸಂಕೇತ ಇದೆ ಮುಂದಿನ ದಿನಗಳಲ್ಲಿ JDS ಅಧಿಕಾರ ಬರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂಬ ನಿಟ್ಟಿನಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ಜೈ JDS। ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।